ಕರ್ನಾಟಕ ಕಾಂಗ್ರೆಸ್ ಪಕ್ಷ ಶ್ರೀಮತಿ ಗಾಂಧಿಯವರನ್ನು ಕರೆಸಿ ಇವತ್ತು ಅರಮನೆ ಮೈದಾನದಲ್ಲಿ ಸಭೆಯನ್ನು ಏರ್ಪಡಿಸಿದ್ದಾರೆ. ಅವರು ಅಡ್ವರ್ಟೈಸ್ ನೋಡಿದೆ ನಾನು. ನಾಯಕಿ ಕನ್ನಡ ನಾಡಿನ ಜನತೆಗೆ ಅವರ ಸಂಕಷ್ಟಗಳಿಗೆ ಪರಿಹಾರ ಜಾತ್ಯಾತೀತ ಜನತಾದಳ. ಅದರ ಅರ್ಥ ಏನು ನನಗೆ ಅರ್ಥ ಆಗವಲ್ದು. ಅವ್ರಿಗಾರ ಕಾಂಗ್ರೆಸ್ನವ್ರಿಗೆ ಅರ್ಥ ಆಗೈತೋ ಬಿಟ್ಟಂತ ಗುರ್ತಿಲ್ಲ. ಒಬ್ಬ ನಾಯಕಿ ನಾನೇ ನಾಯಕಿ ಅಂತ ಹೇಳ್ಕೊಳ್ಳುವಂಥ ಟೈಟಲ್ನೊಂದಿಗೆ ಕಾರ್ಯಕ್ರಮ ಮಾಡೋದು ಒಂದು ಹಾಸ್ಯಾಸ್ಪದ ಅಂತ ಅನ್ನಿಸ್ತಿದೆ. ಇರಲಿ, ಅವರ ಪಕ್ಷ ಅವ್ರ ಸಂಘಟನೆಗೆ ಅವರು ಬರ್ತಿದ್ದಾರೆ. ಅವರ ಆಗಮನದಿಂದ ಒಡೆದ ಕಾಂಗ್ರೆಸ್ಸು ಒಂದಾಗಿ ಸದೃಢ ವಿರೋಧ ಪಕ್ಷವಾಗಿ ಕೆಲಸ ಮಾಡಲಿ ಅನ್ನೋದು ನಮ್ಮ ಆಶಯ. ಸರಿಯಾಗಿ ನಿದ್ದೆ ಕನಸು ಬಿದ್ದೇ ಬೀಳ್ತೈತಿ. ಏಮಾಗುವಂಥ ಕನಸು ಬಹುತೇಕ ಅವರೇನು ಕಾಣಕ್ಕಿಲ್ಲ, ಅಷ್ಟೇನು ಅವ್ರು ದಾಟ್ರಿಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಪ್ರಿಯಾಂಕಾ ಗಾಂಧಿ ಸಮ್ವಾಟ್ ಅರ್ಥ ಇದ್ದ ಒಬ್ಬ ಸಹೋದರಿ ಅಂತ ನಾನು ಭಾವಿಸ್ತೇನೆ. ಅಂಥ ಏನು ಅತಿಯಾದ ಕನಸನ್ನು ರಾಹುಲ್ ಗಾಂಧಿ ಕಂಡಂಗೆ ಅಂಥ ಕನಸೇನು ಅವ್ರು ಕಾಣಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಬಟ್ ಕನಸು ಬೀಳೋದು ಅವ್ರು ಹಾಕ್ಕೊಂಡಿರ್ಲಿಕ್ಕಿಲ್ಲ, ಇವರು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯವ್ರು ಹಾಕಿರ್ಬೇಕು. ನಾನಾಯಕಿ ಅನ್ನೋಕ್ಕೆ ಅವ್ರಿಗೆ ಕನ್ನಡ ಬರೋದಲ್ಲ, ಇವ್ರು ಹಾಕಿರ್ಬೇಕು. ಯಾವ ಕಾರಣಕ್ಕೆ ಹಾಕಿದ್ರು ಏನೋ ನನಗೆ ಅರ್ಥ ಆಗೋದು, ಅದ್ರ ಹಿಂದೆ ಏನು ಅರ್ಥ ಐತೆ ಅನ್ನೋದು ನನಗೆ ಅರ್ಥ ಆಗೋದು. ನಮ್ಮ ನಾಯಕಿ ಅಂತಾರೆ ಹಾಕ್ಬೇಕು, ಪಕ್ಷದ ನಾಯಕಿ ಅಧಿನಾಯಕಿ ಅಂತಾರೆ ಹಾಕ್ಬೇಕು. ನಾನು ಅಕ್ಕಿದೇ ಪೋಸ್ಟರ್ ಹಾಕ್ಕೊಂಡು ಅಕ್ಕೆ ನಾಯಕಿ ಅಂತ ಹಾಕೊಳೋದ್ರದ್ದು ಅರ್ಥ ನನಗೆ ಅಂಕಾರ ಆಗಿಲ್ಲ. ಏನು ಅದನ್ನೇನು ಅಪಾಶೆ ಮಾಡೋದಿಲ್ಲ, ಅದು ನಮಗಂತೂ ಅರ್ಥ ಆಗಿಲ್ಲ. ಅವ್ರಿಗೆ ಅರ್ಥ ಆಗಿದ್ರೆ ನಾವು ಇವತ್ತಿನ ಕಾರ್ಯಕ್ರಮಕ್ಕೆ ಬಿಡಿಸಿ ಹೇಳಿ ಅಷ್ಟೇ.